ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪೂರ್ವಾಸ್ ಕಿಚನ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಭಟೂರೆ. ಇದ್ರ ಕಾಂಬಿನೇಷನ್ ಚೋಲೆ ರೆಸಿಪಿನ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಈಗ ಭಟೂರೆ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಒಂದು ದೊಡ್ಡ ಕಪ್ಪಷ್ಟು ಮೈದಾ ಹಿಟ್ಟು, ರುಚಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ಪೂನಷ್ಟು ಸಕ್ಕರೆ, ಬೇಕಿಂಗ್ ಪೌಡರ್ ಅರ್ಧ ಸ್ಪೂನಷ್ಟು, ಬೇಕಿಂಗ್ ಸೋಡಾ ಒಂದು ಕಾಲು ಸ್ಪೂನಷ್ಟು, ಅರ್ಧ ಕಪ್ಪಷ್ಟು ಮೊಸರು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಮತ್ತು ಮೊಸರಿಂದ ಕಲಸಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಿಟ್ಟು ತುಂಬ ಸ್ಟಿಫಾಗಿ ಬರಬಾರ್ದು. ಸ್ವಲ್ಪ ನೋಡಿ, ಈ ಥರ ಹಿಟ್ಟೆಲ್ಲ ಒಂದು ಗುಡ್ಕೋಬೇಕು, ಇಷ್ಟು ಮೆತ್ತಗಿರ್ಬೇಕು ಹಿಟ್ಟು. ಇದಕ್ಕೀಗ ಒಂದು ಸ್ಪೂನಷ್ಟು ನೀವು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ತುಂಬ ಸಾಫ್ಟ್ ಆಗೋವರೆಗೂ 6-7 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಹಿಟ್ಟು ಮೇಲೆ ಸವ್ರ್ಕೊಳ್ಳಿ. ಇದನ್ನು ನಾವು 1/2 ಗಂಟೆಯಿಂದ 1 ಗಂಟೆ ತನಕ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಸೊ ಡ್ರೈ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆ ಹಚ್ಕೊಳ್ಳೋದು. ಟೈಮ್ ಇಲ್ಲ ಅಂದರೆ 1/2 ಗಂಟೆ ಸಾಕು. ಅಕಸ್ಮಾತ್ ಟೈಮ್ ಇತ್ತಂದರೆ ನೀವು ಹತ್ತಿರ 2-3 ಗಂಟೆ ತನಕನೂ ನೀವು ಇದನ್ನು ಎತ್ತಿಟ್ಕೋಬೋದು. ನಾನು ಈ ಸೈಜಲ್ಲಿ ಉಂಡೆ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ದಪ್ಪ ಬೇಕಾದರೆ ದಪ್ಪ, ಇಲ್ಲ ಸಣ್ಣ ಬೇಕಂದರೆ ಸಣ್ಣ ನೀವು ಉಂಡೆ ತೊಗೋಬೋದು. ಈ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಹಿಟ್ಟಿಗೆ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದರಲ್ಲಿ ಹಸಿ ಹಿಟ್ಟನ್ನ ಯೂಸ್ ಮಾಡೋದಿಲ್ಲ, ಎಣ್ಣೆಯಿಂದ್ರೇ ಇದನ್ನು ಮಾಡೋದು. ಮತ್ತು ನಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಟ್ಟಿಸ್ಕೊಂಡಿದ್ನ ನಿಮಗೆ ಓವೆಲ್ ಶೇಪಲ್ಲಿ ಬೇಕಾದರೆ ಓವೆಲ್ ಶೇಪಲ್ಲಿ, ಇಲ್ಲ ರೌಂಡ್ ಶೇಪಲ್ಲಿ ಬೇಕಾದರೆ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇದನ್ನು ನಿಧಾನಕ್ಕೆ ಎಣ್ಣೆ ಒಳಗಡೆ ಬಿಟ್ಕೊಳ್ಳಿ. ಸೊ ಈ ಥರ ಸೈಡಲ್ಲಿ ಪ್ರೆಸ್ ಮಾಡಿ. ಎಣ್ಣೆ ತಣ್ಣಗಿದ್ದಾಗ ನೀವು ಹಾಕಿದ್ರೆ ಈ ಥರ ಪೂರಿ ಉಬ್ಬೋದಿಲ್ಲ. ಸೊ ಭಟೂರೆ ನೋಡಿ, ಸಿಂಪಲಾಗಿ ಮಾಡೋದು, ಈಗ ರೆಡಿ ಇದೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.